ಎಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ನಮ್ಮೆಲ್ಲರ ನೆಚ್ಚಿನ ನಮ್ಮ ಕನ್ನಡದ ಹೆಮ್ಮೆಯ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಲ್ಲಿ ಪ್ರೀತಿಯಿಂದ ಅಭಿನಂದಿಸ್ತಾ ಇದ್ದೀನಿ. ವೇದಿಕೆ ಮೇಲೆ ಗಣ್ಯರೇ ಹಾಗೂ ಸ್ನೇಹಿತರೆ ಅಭಿಮಾನಿಗಳು, ಎಲ್ಲರೂ ಮಾತಾಡ್ತಿದ್ರೆ ನಾನೇನು ಅಷ್ಟೇ ಮಾತಾಡಕ್ ಹೋಗಲ್ಲ. ಯಾಕಂದ್ರೆ ಮುಖ್ಯಮಂತ್ರಿಯವರು ಪಾಪ ಭಾನುವಾರ ಆದ್ರೂ ಅವರು, ಯಾಕಂದ್ರೆ ಭಾನುವಾರ ಯೂಶಲಿ ಯಾರು ಬರಕ್ ಇಷ್ಟಪಡಲ್ಲ, ಬಟ್ ಆದ್ರೂ ದೊಡ್ಡ ಮನಸ್ಸಿಂದ ಬಂದಿದ್ದಾರೆ. ನಿರ್ಮಾಪಕರಿಗೋಸ್ಕರ ಬಂದಿದ್ದಾರೆ, ಫಿಲಿಂ ಇಂಡಸ್ಟ್ರಿಗೋಸ್ಕರ ಬಂದಿದ್ದಾರೆ. ನಾನು ಇದನ್ನ ಬಹಳ ತುಂಬಾ ಖುಷಿಯಾಯ್ತು ಬೆಳಿಗ್ಗೆ ನೋಡಿದ್ರೆ, ಬಹಳ ಅದ್ಭುತವಾಗಿದೆ, ಪಾಸಿಟಿವ್ ಆಗಿದೆ. ಇದು ಅನ್ನದಾತರ ಮನೆ, ಮನೆಗೆ ಎಲ್ರು ಬರ್ಬೋದು, ಎಲ್ರು ಸುಖ ಸಂತೋಷ ಹಾಗೂ ಕಷ್ಟ ಎಲ್ಲ ಇರುತ್ತೆ, ಎಲ್ಲದೂ ಬಗೆಹರಿಸೋ ಒಂದು ಸ್ಥಾನ ಆಗ್ಲಿ, ಮನೆ ಆಗ್ಲಿ ಅಂತ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಇವತ್ತು ತಮಿಳ್ನಾಡುವಿಂದ, ಕೇರಳದಿಂದ, ಹೈದರಾಬಾದಿಂದ, ಎಲ್ಲ ಕಡೆಯಿಂದ ಗಣ್ಯರು ಬಂದಿದ್ದಾರೆ. ಅವ್ರಿಗೂ ವೆಲ್ಕಮ್ ಸರ್. ಅಂಡ್ ರವಿ ಬಹಳ ಅದ್ಭುತವಾಗಿ ಮಾತಾಡಿದ್ರು, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅವರು ನನಗೆ ತುಂಬಾ ಆಲ್ಮೋಸ್ಟ್ 45 ಇಯರ್ಸ್ ಇದ್ದ ಫ್ರೆಂಡ್ ನನಗೆ, ಬಹಳ ಒಂದು ಆತ್ಮೀಯತೆ ಇದೆ. ನನ್ನ ಪಿತ್ರ ಡೈರೆಕ್ಟ್ ಮಾಡಿದ್ದಾರೆ. ಅವ್ರು ಒಳ್ಳೆ ಹೀರೋ, ಆಕ್ಚುಲಿ ಹ್ಯಾಂಡ್ಸಮ್ ಆಗಿದ್ರು, ತುಂಬಾ ಹ್ಯಾಂಡ್ಸಮ್ ಆಗಿದ್ರು. ಕಮಲಾಸನ್, ನಾವು ಕಮಲಾಸನ್ ಅಂತ ಕರಿತೇವೆ ಅವ್ರನ್ನ, ಅಷ್ಟು ಅದ್ಭುತವಾಗಿದ್ದರು ಅವರು. ಇವಾಗ ಅಷ್ಟನ್ನೇ ಅದ್ಭುತವಾಗಿದ್ದಾರೆ, ಅದ್ಭುತವಾಗಿ ಮನ್ಸು ಅವ್ರಿಗೆ, ಒಳ್ಳೆ ಮನ್ಸು. ತಾವೆಲ್ಲರೂ ಬಂದಿದ್ದೀರಾ, ನಾ ಇಷ್ಟು ಹೇಳ್ತಾ, ಯಾವಾಗ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡೋಕ್ಕೆ ಸರ್ಕಾರ ಇದೆ ಮಾಡ್ತಾರೆ ನಂಬಿಕೆ ಇದೆ. ಯಾಕಂದ್ರೆ ಎಸ್ಪೆಷಲಿ ಅಪ್ಪಾಜಿ ಮೇಲೆ ಸಿದ್ದರಾಮಯ್ಯವರಿಗೆ ಒಂದು ಅಪೂರ್ವವಾದ ಗೌರವ ಇದೆ. ಸೊ ಅಪ್ಪಾಜಿ ಇಂಡಸ್ಟ್ರಿ ಇರೋದ್ರಿಂದ ಅವರು ಖಂಡಿತ ಮಾಡ್ತಾರೆ ಅಂತ ಒಂದು ಭರವಸೆ ನಾವು ಇಟ್ಕೊಂಡಿದ್ದೀವಿ. ಸಾಲು ಕೊಟ್ಟಿರೋ ಅಷ್ಟೇ, ಜಗ್ಗೇಶ್ ಅಷ್ಟೇ, ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದ್ರು, ಬಹಳ ಖುಷಿಯಾಗುತ್ತೆ. ನಾನು ಯಾವತ್ತೂ ಇರ್ತೀನಿ ನಿಮ್ಮ ಪಕ್ಕದಲ್ಲಿ, ಹಿಂದೆ ಯಾವಾಗಲೂ ಇದ್ದೇ ಇರ್ತೀನಿ. ನಮ್ಮಿಂದ ನಾನು ಏನು ಮಾಡಬೇಕು ನಾನು ಹೇಳಿದ್ರೆ ಒಂದು ಮಾರ್ಕ್ ಅಂದರೆ ಒಂದು ಮಾರ್ಕ್. ಜೈ ಹಿಂದ್.